ಸ್ವರೂಪ್ ಪ್ರಕಾಶ್. ಮಾನ್ಯ ಅಧ್ಯಕ್ಷರೇ, ಹಾಸನ ನಗರ ಭಾಗದಲ್ಲಿ ಏನು ನಮ್ಮ ಸ್ವರೂಪ್ ಅವರೇ, ಈಗ ತಡವಾಗಿ ಬಂದಕ್ಕೆ ಮತ್ತೊಂದು ಅವಕಾಶ ಕೊಡೋದು ನಾಳೆಯಿಂದ, ಮತ್ತೆ ಎಲ್ಲರೂ ಕೂಡ ತಡ ಆಗಬೇಡಿ. ಇಲ್ಲ ಇಲ್ಲ, ಸರಿಯ ಟೈಮ್ ಎಲ್ಲರೂ ಕೂಡ ಬರೀ. ಇಲ್ಲ ಇಲ್ಲ, ಕಲಾಭವನ ಅಂತ ಹಾಸನಲ್ಲಿ ಇತಿಹಾಸ ಉಳ್ಳಂಥ ಕಲಾಭವನ ಮಳೆ ಹಳೇದಾಗಿದೆ, ಹಾಗಾಗಿ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರಿ ಅಂತ ಪ್ರಶ್ನೆಯನ್ನು ಕೇಳಿದೆ. ಉತ್ತರವನ್ನು ಕೊಟ್ಟಿದ್ದಾರೆ 52 ಲಕ್ಷ ಅಂತ, ಇನ್ನೂ ಹೆಚ್ಚುವರಿ ಹಣವನ್ನು ಬೇಕಾಗ್ತಿದೆ. ದಯಮಾಡಿ ಅದನ್ನು ಕಲಾಭವನನ್ನು ಒಂದು ಉಳಿಸ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಂತ ಅನಿಸ್ಬೋದು. ಈಗಾಗಲೇ ಅದು ಕಲಾಭವನ ಹಾಸನದಾಗಿರೋದಕ್ಕೆ 1,17,00,000 ಕೊಟ್ಟು ಬಿಡುಗಡೆ ಮಾಡಿದ್ದೀವಿ. ಆಗಲೇ ಕಂಪ್ಲೀಟ್ ಹಂತಕ್ಕೆ ಬಂದಿದೆ, ಏನು ಇನ್ನೂ ಅದಕ್ಕೆ ಎಡಿಷನಲ್ ಕಂಪ್ಲೀಟ್ ಆಗಿದೆ. ಅದು ನಾನು ಮೊನ್ನೆ ಕೆಂಪೇಗೌಡ ಜಯಂತಿ ಉತ್ಸವಕ್ಕೂ ಬಂದಿದ್ದಾಗ ಅಲ್ಲಿಂದನೇ ಪ್ರಾರಂಭ ಮಾಡಿದ್ವಿ, ಅದು ಕಂಪ್ಲೀಟ್ ಆಗಿದೆ, ಅದಕ್ಕೇನು ಸಮಸ್ಯೆ ಇಲ್ಲ. ಆ ರೀತಿ ಏನಾದರೂ ಸಣ್ಣ ಪುಟ್ಟ ಇವು ಇದ್ದರೆ ಅವು ಕೇಳಿ ನನಗೆ ಸಂಪರ್ಕ ಮಾಡಲಿ. ಅದನ್ನು ಸುರೇಶ್ ಶೆಟ್ಟಿ ಬರ ಗುರು ಪ್ರಶ್ನೆ 146. ಮಾನ್ಯ ಅಧ್ಯಕ್ಷರೇ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರಿಗೆ ಪ್ರಶ್ನೆ ಕೇಳಿದ್ದೇವೆ.